ಕಷ್ಟತೆ ಗುಡಿಸಲು ಹೊರಗೆಯ ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಆಮ್ ಆದ್ಮಿ ಸರ್ಕಾರ ಪ್ರೀತನ್ಗೆ ವರ್ಕೌಟ್ ಆಗುತ್ತಾ ಸೋಮಣ್ಣ ಫ್ಯಾಕ್ಟರ್ ನರೇಂದ್ರ ಕೈ ಹಿಡಿಯುತ್ತಾ ಅಭಿವೃದ್ಧಿ ಕಾರ್ಯ ಹನೂರ್ನಲ್ಲಿ ಜೆಡಿಎಸ್ ಲೆಕ್ಕಾಚಾರ ಏನು ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಸೋಮಣ್ಣ ಅವರು ಚಾಮರಾಜನಗರಕ್ಕೂ ಹೋದ ಮೇಲೆ ನಾಲ್ಕು ಕ್ಷೇತ್ರದಲ್ಲಿ ಏನೋ ಒಂದು ವರ್ಕೌಟ್ ಮಾಡ್ತಾರೆ ಅಂತ ಪ್ರೀತನ್ಗೆ ಏನಾದ್ರು ವರ್ಕೌಟ್ ಆಗುತ್ತೆ ಹನೂರ್ ಮೇಲೆ ಹಿಂದೆ ಕಣ್ಣಿಟ್ಟಿದ್ರು ಸೋಮಣ್ಣ ಅವರು ಆಗಿರ್ಲಿಲ್ಲ ಪ್ರೀತನ್ ನಾಗಪ್ಪ ಸೋಲ್ಗೆ ಸೋಮಣ್ಣ ಟೀಮೇ ಕಾರಣ ಅನ್ನೋ ಒಂದು ಆರೋಪ ಇತ್ತು ಸೊ ಹನೂರ್ಗೆ ಇದೀಗ ಪ್ರೀತನ್ ನಾಗಪ್ಪ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿದ್ರೆ ಸೋಮಣ್ಣ ನಗರಕ್ಕೆ ಹೋಗಿರೋ ಕಾರಣ ಈಗ ಸೋಮಣ್ಣ ಬೆಂಬಲಿಗರು ಹನೂರ್ಲೆ ಸೈಲೆಂಟ್ ಆಗಿ ಪ್ರಚಾರ ಮಾಡಬೇಕು ಸಪೋರ್ಟ್ ಮಾಡಬೇಕು ಇನ್ನೊಂದು ವಿಚಾರ ಅಂದ್ರೆ ಸೋಮಣ್ಣ ನಾಲ್ಕನ್ನ ಗೆಲ್ಲಿಸಿಕೊಂಡು ಬರ್ತೇನೆ ವರುಣ ಕೂಡ ಆಗತ್ತೆ ಅಂತ ಏನೋ ಮಾತು ಕೊಟ್ಟವ್ರಂತೆ ಇಲ್ಲಿ ಗುಂಡ್ಲುಪೇಟೆ ನಿರಂಜನ್ಗೂ ತೊಂದರೆ ಇದ್ದಿದ್ದೆ ಸೋಮಣ್ಣ ಕಡೆಯವರೇ ಸುನಿಲ್ ಇಲ್ಲಿ ಪ್ರೀತನ್ ತೊಂದರೆ ಇದ್ದಿದ್ದೆ ಸೋಮಣ್ಣ ಕಡೆಯವರೇ ಈಗ ಸೋಮಣ್ಣ ಚಾಮರಾಜನಗರ ಕ್ಯಾಂಡಿಡೇಟ್ ಆದ ಕಾರಣ ಎಲ್ಲರೂ ಜೊತೆ ಕರ್ಕೊಂಡು ಹೋಗುವಂತ ಜವಾಬ್ದಾರಿ ಅದು ಪ್ರೀತನ್ಗೆ ಪ್ಲಸ್ ಪಾಯಿಂಟ್ ಇನ್ ನರೇಂದ್ರ ಅವ್ರ ಅಪ್ಪ ಗೆಲ್ತಿದ್ರು ಅವ್ರಿಗೆ ಇದ್ದಾರೆ ಹಿಂಗಿದೆ ಬಟ್ ಆದ್ರೆ ಜೆ ಡಿ ಎಸ್ ನ ಮಂಜುನಾಥ್ ಕೂಡ ಅಲ್ಲಿ ಒಂದ್ ರೀತಿ ಸ್ಟ್ರಾಂಗ್ ಆಗಿ ಫೈಟ್ ಕೊಡ್ತಾ ಇರತಕ್ಕಂಥದ್ದು ಅನೂರಲ್ಲಿ ಒಂದ್ ರೀತಿ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ತ್ರಿಕೋನ ಸ್ಪರ್ಧೆ ಇರತಕ್ಕಂಥ ಕ್ಷೇತ್ರ ಬಟ್ ಪ್ರೀತನ್ ಸ್ವಲ್ಪ ಮತಗಳಲ್ಲಿ ಸೋಲ್ತಾ ಇದ್ರು ಈಗ ಸೋಮಣ್ಣ ಫ್ಯಾಕ್ಟರ್ ಒಂದ್ ಸ್ವಲ್ಪ ಹೆಚ್ಚಿನದಾಗಿ ಅವ್ರಿಗೆ ಬಲವನ್ನು ತಂದು ಕೊಟ್ಟಿದೆ ಅಂದ್ರೆ ತಪ್ಪಾಗೋದಿಲ್ಲ ಸೊ ತ್ರಿಕೋನ ಸ್ಪರ್ಧೆ ಅನ್ನೋ ತ್ರಿಕೋನ ಸ್ಪರ್ಧೆ ಸೋಮಣ್ಣ ಸಕ್ಸಸ್ ಸೂತ್ರ ಏನು ಅಂತಂದ್ರೆ ಕೊಡು ಕೊಳ್ಳೋ ವ್ಯವಹಾರ ಅಲ್ಲಿ ಕರೆಕ್ಟ್ ಮಾಡಿದ್ರೆ ನಮ್ಗೆ ಯಾರು ತೊಂದರೆ ಕೊಡಲ್ಲ ಅಂತ ಎಲ್ಲಾ ಕಡೆನೂ ಅವರೇ ಬ್ಯಾಲೆನ್ಸ್ ಮಾಡಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾವ್ರೆ ಸ್ವಲ್ಪ ಬಿಜೆಪಿಗೆ ಹೆಚ್ಚಿನ ಲಾಭ ಆಗುವಂತ ಸಾಧ್ಯತೆ ದಟ್ಟವಾಗಿದೆ ಹೌದು ಸೋಮಣ್ಣ ಅವ್ರಿಗೆ ಭಾರಿ ದೊಡ್ಡ ಜವಾಬ್ದಾರಿ ಈ ಸಲ ಬಿಜೆಪಿಲಿ ಎಲ್ಲ ಅವ್ರ ಅನ್ಕೊಂಡಂಗಾದ್ರೆ ಸಿಎಂ ಸರ್ಕಾರ ಬಂದ್ರೆ ಸರ್ಕಾರ ಬಿಜೆಪಿ ಬಹುಮತ ಬಂದರೆ ಸೋಮಣ್ಣ ಸಿಎಂ ಆರ್ ಡಿ ಸಿಎಂ ಫಿಕ್ಸ್ ಹೌದು ನೋ ಡೌಟ್ ಎಸ್ ವೀಕ್ಷಕರೇ ಹನೂರು ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಯೋಗ್ಯರು ಓಟ್ ಹಾಕಿ ಯಾರು ಎಂಎಲ್ಎ ಆಗಿ ನಿಮ್ಮ ಸೇವೆ ಮಾಡ್ತಾರೆ ಅವ್ರಿಗೆ ಓಟ್ ಹಾಕಿ ಯಾರು ಎಂಎಲ್ಎ ಆಗಿ ಶಾಸಕರಾಗಿ ಶೋಕಿ ಮಾಡ್ತಾರೆ ಅವ್ರಿಗೆ ಓಟ್ ಹಾಕ್ಬೇಡಿ ಸೊ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಅಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸ್ಬೇಡಿ ಮತ ಮಾರಾಟ ಮಾಡ್ಕೋಬೇಡಿ ಮತದಾನ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ